ಕರಾವಳಿಯಾ ಮುಂಚೂಣಿಯ ಸಾಕಾರಿ ಲಿಮಿಟೆಡ್ ಬ್ಯಾಂಕುಗಳಲ್ಲಿ ಒಂದಾದ ಎಂಸಿಸಿ ಬ್ಯಾಂಕ್ ಮಂಗಳೂರಿದರ ಶತಮಾನೋತ್ತರ ದಶಮಾನೋತ್ಸವದ ಪ್ರಯುಕ್ತ ಸಮಾಜದ ಅಶಕ್ತ ವರ್ಗದವರ ಚಿಕಿತ್ಸೆಗೆ ಉನ್ನತ ಶಿಕ್ಷಣಕ್ಕೆ ವಸತಿ ಮತ್ತು ಹೆಣ್ಣು ಮಕ್ಕಳ ಮದುವೆ ವೆಚ್ಚಕ್ಕೆ ಸರಿಸುಮಾರು 90 ಅಶಕ್ತ ಕುಟುಂಬಗಳಿಗೆ 15 ಲಕ್ಷ ರೂಪಾಯಿ ಮೊತ್ತದ ದತ್ತಿ ದೇಣಿಗೆ ವಿತರಣಾ ಕಾರ್ಯಕ್ರಮವು ಮಂಗಳೂರಿನ ಭಾವಟಗುಡ್ಡೆಯಲ್ಲಿರುವ ಎಂಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. कार्यक्रम के जप्पु सेमिनारिया आडळिताधिकारी प्रोफेसर फादर नवीन पिंटो दीप बेळगी चालने नीडिदरु. बळिक मातनाडिद अवरु समाजद दुर्बल कुटुंबगळिगे सहायस्त नीडुव पुण्यद कार्यक्रमदल्लि अतिथियागि भागवहिसलु संतोष पडुत्तेने. ई रीतिय समाजमुखी कार्यगळ मूलक ಬ್ಯಾಂಕ್ ಮತ್ತಷ್ಟು ಗ್ರಾಹಕರತ್ತ ಹೋಗಲು ಸಾಧ್ಯವಾಗಿದೆ. ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಎಂಸಿಸಿ ಬ್ಯಾಂಕ್ ನಿಂದ ಆಗಲಿ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಮತ ಭೇದ ಮರೆತು ಸಹಾಯಸ್ಥ ಚಾಚುವ ಕೈಗಳು ಬೇರೆಯಲ್ಲೂ ಕಾಣಲು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ದುರ್ಬಲ ವರ್ಗಗಳ ಏಳಿಗೆಗೆ ಮುಂದಾಗುವ ಸಂಸ್ಥೆಯಾಗಲಿ ಎಂದವರು ಶುಭ ಹಾರೈಸಿದರು. ಒಂದು ವಿಶೇಷ ಕಾರ್ಯಕ್ರಮ ನಾವು ಇಂದು ಕಣ್ಣಾರೆ ನೋಡಿದ್ದೇವೆ. ಸುಮಾರು 90 ಕುಟುಂಬಗಳಿಗೆ 15 ಲಕ್ಷ ಧನ ಸಹಾಯವನ್ನ ನೀಡಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಕ್ಕಾಗಿ ನಾನು ಮೊತ್ತಮೊದಲನೆಯದಾಗಿ ಈ ಎಂಸಿಸಿ ಬ್ಯಾಂಕ್ ಇದರ ಚೇರ್ಮನ್ ಹಾಗೂ ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಬ್ಯಾಂಕಿನತ್ತ ಇನ್ನೂ ಗ್ರಾಹಕರು ಆಕರ್ಷಿತರಾಗಲಿ. ಇಂತಹ ಪುಣ್ಯ ಕಾರ್ಯಗಳು ಈ ಬ್ಯಾಂಕಿನ ವತಿಯಿಂದ ಇನ್ನೂ ಈ ಸಮಾಜಕ್ಕೆ ಲಭಿಸಲಿ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆಪಡುತ್ತೇನೆ. ಈ ವೇಳೆ ಮಂಗಳೂರು ಮಹಾನಗರ ಪಾಲಿಕೆ ಮಹಾಪೌರ ಜಯಾನಂದ್ ಅಂಚನ್ ಮಾತನಾಡಿ, ಎಂಸಿಸಿ ಬ್ಯಾಂಕ್ ಸಮಾಜದ ದುರ್ಬಲ ವರ್ಗಗಳ ಶಿಕ್ಷಣ, ಆರೋಗ್ಯ, ಮನೆ ನಿರ್ಮಾಣ, ವಿವಾಹ ವೆಚ್ಚದ ದತ್ತಿ ದೇಣಿಗೆ ನೀಡುವ ಕಾರ್ಯ ಶ್ಲಾಘನೀಯ ವಿಚಾರ. ಅದರಲ್ಲೂ ಈ ಸೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದುರ್ಬಲ ವರ್ಗಕ್ಕೆ ಸಿಗುವಂತಾಗಲಿ, ಅದರೊಂದಿಗೆ ಈ ಸೇವೆ ಇತರರಿಗೆ ಮಾದರಿಯಾಗಲಿ ಎಂದರು. ಈ ಒಂದು 110ನೇ ಒಂದು ಕಾರ್ಯಕ್ರಮ ನಡೆಸುವುದು ಸುಲಭವಲ್ಲ. ಈ ಕಾರ್ಯಕ್ರಮದಲ್ಲಿ ಇವತ್ತು ಹಿರಿಯರನ್ನು ಗುರುತಿಸಿ ಅವರಿಗೆ ಮಾಡುವಂತ ಏನೋ ಈ ಒಂದು ಕಾರ್ಯ ಭಾಗ ಅಂದ್ರೆ ಬಡವರಿಗೆ ಒಂದು ಈ ಆರೋಗ್ಯ ದೃಷ್ಟಿಯಿಂದ ಆಗಲಿ ಅಥವಾ ಮನೆ ಕಟ್ಟುವ ದೃಷ್ಟಿಯಿಂದ ಆಗಲಿ ಅಥವಾ ಎಲ್ಲ ಕಷ್ಟ ಕಾಲ್ಪಣ್ಯಕ್ಕೆ ಒಂದು ಭಾಗಿ ಅಂತ ಆಗಂತ ಅಂತ ಒಂದು ಸಂಸ್ಥೆ ಆಗಿರೋದು ಎಂಸಿಸಿ ಬ್ಯಾಂಕ್. ಅದಕ್ಕೆ ನಾನು ಹೃತ್ಪೂರ್ವಕವಾಗಿ ಮೊದಲನಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂದ್ರೆ ಈಗ ನಮ್ಮ ಫಾದರ್ ಅವರು ಹೇಳಿದ್ರು, ಖಾಲಿ ನಾವು ಕೊಟ್ಟಂತ ಹಣ ಇವತ್ತಿಗೆ ಮುಗಿಯುವುದಿಲ್ಲ, ನಾವು ಕೂಡ ಅದು ಕೊಟ್ಟದ್ದು ನೆನಪಿಟ್ಟು ಮುಂದಿನ ದಿನಗಳಲ್ಲಿ ನಾವು ಕೂಡ ಮೇಲೆ ಬಂದು ನಾವು ದೊಡ್ಡ ಒಂದು ನಮ್ಮ ನಾಗರಿಕರಂತೆ ದೊಡ್ಡ ಜನರಾಗಿ ಭಾಗವಹಿಸಿದರೆ ನಾವು ಕೂಡ ಉಪಯೋಗ ಆಗಬೇಕು. ಯಾರಿಗಾದರೂ ಬಡವರಿಗೆ ನಮ್ಮಲ್ಲಿ ಇರುವಂತಹ ದಾನವನ್ನು ಮಾಡಬೇಕಂತ ಈಗ ಹಿರಿಯರು ಗುರುಗಳು ಹೇಳಿದ್ರು, ಅದನ್ನು ನಾವು ಈ ಹಿಂದಿನ ದಿನದಲ್ಲಿ ಮನಸ್ಸಿನಲ್ಲಿ ಇಟ್ಟು ಅದನ್ನು ಮುಂದಿನ ದಿನಗಳಲ್ಲಾದರೂ ನಾವು ಸ್ವಲ್ಪ ಸ್ವಲ್ಪ ಆದರೂ ಒಂದು ಬಡವರಿಗೆ ಉಪಯೋಗ ಅಂತ ಅದನ್ನು ಕೆಲಸವನ್ನು ಮಾಡಲಿಕ್ಕೆ ನಾನು ನಿಮ್ಮಲ್ಲಿ ಕರಕಳ್ಳಿಯಾಗಿ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವಿಪಕ್ಷ ನಾಯಕ ನವೀನ್ ಡಿಸೋಜಾ, ಎಂಸಿಸಿ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೊ, ಎಂಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಜೆರಾಲ್ಡ್ ಜೂಡ್ ಡಿಸಿಲ್ವಾ, ಎಂಸಿಸಿ ಬ್ಯಾಂಕ್ ಮಹಾಪ್ರಬಂಧಕರಾದ ಸುನೀಲ್ ಮಿನೇಜಸ್, ಎಂಸಿಸಿ ಬ್ಯಾಂಕ್ ನಿರ್ದೇಶಕರುಗಳಾದ ಆಂಡ್ರ್ಯೂ ಡಿಸೋಜಾ, ಮಾರ್ಸೆಲ್ ಎಂ ಡಿಸೋಜಾ, ಜೋಸೆಫ್ ಅನಿಲ್ ಪತ್ರಾವೊ, ಹೆರಾಲ್ಡ್ ಮೊಂತೇರೊ, ಎಲ್ರಾಯ್ ಕೆ ಕ್ರಾಸ್ತೋ, ಜೆಪಿ ರೋಡ್ರಿಕಸ್, ಡೇವಿಡ್ ಡಿಸೋಜಾ, ರೋಷನ್ ಡಿಸೋಜಾ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಐರಿನ್ ರೆಬೆಲ್ಲೊ, ಡಾಕ್ಟರ್ ಫ್ರೀಡಾ ಡಿಸೋಜಾ, ಸಿಜಿ ಪಿಂಟೋ, ಸುಶಾಂತ್ ಸಲ್ಡಾನಾ, ಫೆಲಿಕ್ಸ್ ಡಿಕ್ರೂಚ್, ಆಲ್ವಿನ್ ಪಿ ಮೊಂತೇರೊ, ಶರ್ಮಿಳಾ ಮಿನೇಜಸ್ ಮತ್ತಿತರರು ಉಪಸ್ಥಿತರಿದ್ದರು. ರುಚಿತಾ, ವಿ4 ನ್ಯೂಸ್, ಮಂಗಳೂರು.